जुल्मी जब जब जुल्म करेगा सत्ता की गलियारों से छप्पा छप्पा गूंज उठेगा इनकलाब की नारों से इनकलाब जिंदाबाद ಉಜ್ವಲ್ ರೇವಣ್ಣ ನಾಲ್ಕನೇ ತಾರೀಕಿನ ತರುವಾಯ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದ್ರೂ ಭಾವಿಸಿದ್ರ ನೀನು ಗೆಲ್ಲಬಹುದು ಸೋಲ್ಬಹುದು ಗೊತ್ತಿಲ್ಲ ನನ್ನ ಮೊಮ್ಮಗನ ವಯಸ್ಸು ನನ್ನ ಮಗನ ವಯಸ್ಸು ನಿನಗೆ ನಾನು ಇಲ್ಲಿ ಮಾತಾಡೋಳು ತಾಯಿಯ ವಯಸ್ಸಿನವಳು This video presented by Peace Islamic International School Branch, Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2024 admission started. Contact and visit school for more details. Julmi jab jab julm karega satta ki galiyaron se chappa chappa goonj uthega inqilab ki naron se inqilab jindabad inqilab jindabad ee horatada angalakke bandanta ella bandugalige nanu mahabharatada draupadiya ondu nenapanna maadkodtini ಬಹಳ ಜನ ಬಿಜೆಪಿ ಅವರು ರಾಮಾಯಣ ನಂದು ಮಹಾಭಾರತ ನಂದು ಅಂತ ಹೇಳ್ತಾರ ಆದ್ರೆ ಇವತ್ತು ಮಹಾಭಾರತದ ದ್ರೌಪದಿಯ ಪಾತ್ರ ಮಹಾಭಾರತ ರಾಮಾಯಣ ಜನತೆ ಬರೆದಂತ ಮಹಾಕಾವ್ಯಗಳು ಜನಪದರ ಮಹಾಕಾವ್ಯಗಳು ದ್ರೌಪದಿಯನ್ನ ಎಳೆದು ತಂದು ಮುಡಿ ಬಿಚ್ಚಿ ಸೀರೆ ಸೆಳೆದಾಗ ದ್ರೌಪದಿಗೆ 5 ಜನ ಗಂಡಂದರು ರಕ್ಷಣೆಗೆ ಬರಲಿಲ್ಲ ಆವಾಗ ದ್ರೌಪದಿ ಪ್ರತಿಜ್ಞೆ ಮಾಡ್ತಾಳ ಬಂಧುಗಳೇ ಏನಂತ ಪ್ರತಿಜ್ಞೆ ಮಾಡ್ತಾಳ ಯಾವ ದುರ್ಯೋಧನ ನನ್ನ ಮುಡಿಯನ್ನ ಬಿಚ್ಚಿ ಸೀರೆಯನ್ನ ಸೆಳೆದನೋ ಆ ದುರ್ಯೋಧನ ನನ್ನ ತೊಡೆ ಮುರಿದು ಆ ತೊಡೆಯ ರಕ್ತದಲ್ಲಿ ನನ್ನ ಮುಡಿಯನ್ನ ಕೂದಲನ್ನ ತೋಯಿಸಿ ಅವತ್ತು ಮುಡಿ ಕಟ್ತೇನೆ ಅಲ್ಲಿವರೆಗೂ ಕಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡ್ತಾಳೆ ದ್ರೌಪದಿ ಗೊತ್ತಲ್ಲ ಇದು ಕತೆ ನಿಮ್ಗೆಲ್ರಿಗೂ ಕೊನೆಗೆ ದುರ್ಯೋಧನನ್ನ ಯುದ್ಧದಲ್ಲಿ ಭೀಮನ ಮೂಲಕ ಸೋಲಿಸಿ ಅವತ್ತಿನ ದಿನ ದ್ರೌಪದಿ ತನ್ನ ಕೂದಲನ್ನ ರಕ್ತದ ಒಳಗೆ ಅದ್ದಿ ಯಾರ ರಕ್ತ ದುರ್ಯೋಧನನ ರಕ್ತ ಯಾವ ದ್ರೌಪದಿಯ ಸೀರೆ ಸರದಿದ್ನೋ ಯಾವ ದ್ರೌಪದಿಯ ಮುಡಿ ಬಿಚ್ಚಿದನೋ ಅವನ ರಕ್ತದಲ್ಲಿ ತನ್ನ ಕೂದಲನ್ನ ಅದ್ದಿ ಅವತ್ತು ಮುಡಿ ಕಟ್ತಾಳೆ ಪ್ರಜ್ವಲ್ ರೇವಣ್ಣ ನಾಲ್ಕನೇ ತಾರೀಕಿನ ತರುವಾಯ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದ್ರೂ ಭಾವಿಸಿದ್ರ ನೀನು ಗೆಲ್ಲಬಹುದು ಸೋಲ್ಬಹುದು ಗೊತ್ತಿಲ್ಲ ನನ್ನ ಮೊಮ್ಮಗನ ವಯಸ್ಸು ನನ್ನ ಮಗನ ವಯಸ್ಸು ನಿನಗೆ ನಾನು ಇಲ್ಲಿ ಮಾತಾಡೋಳು ತಾಯಿಯ ವಯಸ್ಸಿನವಳು ನೀನು ಗೆಲ್ಲಬಹುದು ಸೋಲ್ಬಹುದು ಹಾಸನದ ಜನತೆಯೇ ನಾನು ವಿನಂತಿ ಮಾಡ್ತೀನಿ ಗೆದ್ದರು ಸೋತರು ಸಹ ನೀವು ರೇವಣ್ಣನನ್ನ ಪ್ರಜ್ವಲ್ ರೇವಣ್ಣನನ್ನ ತಿರಸ್ಕರಿಸಿ ಧಿಕ್ಕರಿಸಿ ಯಾವತ್ತೂ ಆತನನ್ನ ಒಪ್ಕೋಬೇಡ್ರಿ ಒಬ್ಬ ಅತ್ಯಾಚಾರಿಯನ್ನ ಒಬ್ಬ ಸ್ಯಾಡಿಸ್ಟ್ ನನ್ನ ಆಸ್ಪತ್ರೆಯಲ್ಲಿ ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾದಂತವನನ್ನ ಎಂಪಿ ಮಾಡಿದಿರಲ್ಲ ಆ ಮಾಡಿದ್ದಕ್ಕಾಗಿ ಇವತ್ತು ಇಡೀ ಹಾಸನಿಗೆ ಕರ್ನಾಟಕದ ಜನ ಬರಬೇಕಾಯ್ತು ನಿಮಗೆ ನಾವು ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ ದಯವಿಟ್ಟು ಇಂಥವರನ್ನ ಒಪ್ಪು ಬ್ಯಾಡ್ರಿ ಅನ್ನೋದನ್ನ ನಾವು ವಿನಂತಿ ಮಾಡ್ತಾ ಇದ್ದೀವಿ ಏನ್ ಮಾಡಿದ್ರು ಹೆಣ್ಮಕ್ಳನ್ನ ಕೆಲವು ಜನ ನಮಗ್ ಪ್ರಶ್ನೆ ಮಾಡ್ತಾರ ಓ ಹೆಣ್ಮಕ್ಳದೆ ತಪ್ಪು ಅಂತ ಮಾತಾಡ್ತಾರ ಏನ್ ತಪ್ಪು ಏನ್ ಮಾಡಿದ್ದೀರಿ ನೀವು ನಮ್ಮ ಹೆಣ್ಮಕ್ಳನ್ನ ಅಸಹಾಯಕತೆ ಚಡ್ಡಾದೊಳಗೆ ಹಾಕಿ ಅವರನ್ನ ಅಸಹಾಯಕರನ್ನಾಗಿ ಮಾಡಿ ಅವರ ದೇಹವನ್ನ ಬಳಸ್ಕೊಂಡು ಇವತ್ತಿನ ದಿನ ನೀವು ಆ ಮಹಿಳೆಯರ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತೀರಿ ಇಲ್ಲಿ ಕೂತಂತ ಸಮಸ್ತ ಜನತೆಗೆ ನಾನು ಪ್ರಶ್ನೆ ಮಾಡ್ತೀನಿ ನೀವೆಲ್ಲರೂ ತಾಯಿಯ ಹೊಟ್ಟೆಯಿಂದ ಜನ್ಮ ತಗೊಂಡಿದ್ದೀರಿ ಪ್ರಧಾನಮಂತ್ರಿ ಹೇಳ್ತಾರೆ ಇವತ್ತು ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂತ ಪ್ರಧಾನಮಂತ್ರಿ ತಾಯಿ ದ್ರೋಹಿಯವರು ನಾನು ತಾಯಿಯಾಗಿ ಹೇಳ್ತೀನಿ ಒಂದು ಮಗುವಿಗೆ ತಾಯಿ ಜನ್ಮ ಕೊಡಬೇಕಾದ್ರ ರಕ್ತ ಸುರಿಸಿ ಸಾವಿನ ಮನೆ ಬಾಗಿಲು ಮುಟ್ಟಿ ಅವಳು ನಿಮಗೆ ಜನ್ಮ ಕೊಡ್ತಾಳ ಯಾವ ತಾಯಿಯ ದೇಹದಿಂದ ನೀವು ಜನ್ಮ ತಗೊಂಡಿದ್ದೀರಿ ಅಂತ ತಾಯಿಯ ಅಂತ ಹೆಣ್ಣು ಮಕ್ಕಳ ದೇಹವನ್ನ ವಿಡಿಯೋ ಮೂಲಕ ಬಿಡುಗಡೆ ಮಾಡ್ತೀರಿ ಏನ್ ಬಿಡುಗಡೆ ಮಾಡ್ತೀರಿ ಏನ್ ನೋಡಿದೀರಿ ನೀವು ನಾಚಿಕೆ ಬರಬೇಕು ಆ ವಿಡಿಯೋ ಮಾಡಿದ ಪ್ರಜ್ವಲ್ ರೇವಣ್ಣ ಆ ವಿಡಿಯೋಗಳನ್ನ ಪ್ರಸಾರ ಮಾಡದಂತವರಿಗೆ ನಾನು ಇದೇ ಸಂದರ್ಭದ ಒಳಗ ಇಲ್ಲಿಯ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡ್ತೀನಿ ಅದೇನೋ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ತಗೊಳ್ತಾರಂತ ಎಸ್ ಪಿ ಅವರು ಡಿಸಿ ಅವರು ಏನ್ ಮಾಡ್ತಿದ್ರು ಈ ಪ್ರಕರಣ ನಡೆದಾಗ ಯಾರು ಇನ್ನೊಂದು ಹೆಣ್ಮಕ್ಳಿದ್ರು ಇವ್ರಿಗೆ ಹೋಗಿ ವಿನಂತಿ ಮಾಡಿದ್ರು ಏನಂತ ವಿನಂತಿ ಮಾಡಿದ್ರು ಇದನ್ನ ಪ್ರಸಾರ ಆಗ್ಲಿಕ್ಕೆ ಬಿಡಬೇಡ್ರಿ ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ ಇದು ತಕ್ಷಣ ಆಕ್ಷನ್ ತಗೊಳ್ರಿ ತಡೆ ಹಿಡೀರಿ ಇದಕ್ಕ ಅಂತ ಹೇಳಿದ್ರ ಜಿಲ್ಲಾ ಆಡಳಿತ ಈ ಕೆಲಸ ಮಾಡಿಲ್ಲ ಯಾರಿಗೆ ಅಂಜಿದ್ರಿ ಡಿಸಿ ಮೇಡಮ್
ಯಾರಿಗೆ ಅಂಜಿದ್ರಿ? ಎಸ್ ಪಿ ಮೇಡಮ್, ಮಹಿಳಾ ಅಧಿಕಾರಿಗಳೇ, ನೀವೆಲ್ಲ ತಡೆ ಹಿಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ನಿಮ್ಮನ್ನು ನಾವು ತಪ್ಪಿತಸ್ಥರು ಅಂತ ಹೇಳ್ತೀವಿ, ನೆನ್ಪಿಟ್ಕೋಬೇಕು. ನೀವು ಸಹಿತ ತಪ್ಪಿತಸ್ಥರು. ಇವತ್ತು ಬಂದಂತಹ ಜನ 30 ಜಿಲ್ಲೆಯಿಂದ ಜನ ಬಂದಿದ್ದಾರ, ಕೇವಲ ಮಹಿಳೆಯರಲ್ಲ, ಸಮಸ್ತ ಜನ ಇಲ್ಲಿ ಬಂದಿದ್ದಾರ. ನಾನು ಅವರಿಗೆ ಶರಣು ಹೇಳ್ತೀನಿ. ಆ ಸಮಸ್ತ ಮಹಿಳೆಯರು, ಸಮಸ್ತ ಪುರುಷರು ಇಲ್ಲಿ ಏನ್ ಹೇಳಲಿಕ್ಕೆ ಬಂದಿದೀವಿ? ಇಲ್ಲಿ ಯಾವ ತೊಂದರೆಗೆ ಒಳಗಾದಂತ ಮಹಿಳೆ, ಸಂತ್ರಸ್ತ ಮಹಿಳೆ ಅನ್ನೋದಿಲ್ಲ ನಾನು. ದಯವಿಟ್ಟು ಈ ಶಬ್ದ ಕಿತ್ತ ಹಾಕ್ರಿ. ಸಂತ್ರಸ್ತ ಮಹಿಳೆ ಅಲ್ಲ, ತೊಂದರೆಗೆ ಒಳಗಾದಂತ ಆ ಮಹಿಳೆಯರ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕಾಗಿ ಈ ಹಾಸನ ಊರಿಗೆ ನಮ್ಮ ಜನ ಎಲ್ಲ ಕಡೆಯಿಂದ ಬಂದಿದ್ದಾರ. ಅನಂತ ಧನ್ಯವಾದಗಳು ಬಂಧುಗಳೇ ನಿಮಗೆ. ನಾವು ಇವತ್ತಿನ ದಿನ ಈ ಸರ್ಕಾರ, ಯಾವ ಸರ್ಕಾರ, ಈ ಸರ್ಕಾರ ನಮ್ಮ ಹೆಣ್ಣುಮಕ್ಕಳನ್ನ ರಕ್ಷಿಸ್ರಿ, ಸಾಂತ್ವನವನ್ನ ಮಾಡ್ರಿ. ಅವರಿಗೆ ನೀವು ಸಾಂತ್ವನ ಕೇಂದ್ರಗಳನ್ನ ತೆಗೆಯೋದು ಮಾತ್ರ ಅಲ್ಲ, ನೀವು ಅವರಿಗೆ ಉಳಿದ ಎಲ್ಲಾ ರೀತಿ ಘನತೆ ಬದುಕಿಗೆ ರಕ್ಷಣೆಯನ್ನ ಕೊಡ್ರಿ ಅಂತ ನಾವು ಕೇಳಿದೆವು. ಎಲ್ಲಿದ್ದೀರಿ ಸಿದ್ದರಾಮಯ್ಯ ಅವರೇ? ಈ ಕೆಲಸ ಮಾಡಿದ್ರೇನು? ಮಾಡಿಲ್ಲ. ನೀವು ಸಹಿತ ಈ ಹಂಚಿನ ಮೇಲೆ ನಿಮ್ಮ ಬ್ಯಾಳಿ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಿ. ನಿಮಗೇನು ರಾಜಕೀಯ ಲಾಭ ಅನ್ನೋದನ್ನೇ ನೀವು ನೋಡಿದ್ರಿ. ಹೆಣ್ಣು ಮಕ್ಕಳ ಘನತೆ ಗೌರವವನ್ನ ರಕ್ಷಿಸಲಿಕ್ಕೆ ನೀವು ಮುಂದೆ ಬಂದಿಲ್ಲ. ಈ ಮಾತು ನಾನು ಹೇಳಲೇಬೇಕು. ಇವತ್ತು ಇನ್ನೂ ಒಂದು ಕಡೆಗೆ BJP ಅವರಿದ್ದಾರ. ಏನ್ BJP ಅವರೇ, ಕರ್ನಾಟಕದಲ್ಲಿ ನೇಹಾ ಪ್ರಕರಣ ಆದಾಗ ಇಡೀ ಆ ಪ್ರಕರಣವನ್ನ ಒಂದು ಮತೀಯ ರಾಜಕಾರಣಕ್ಕೆ ತಗೊಂಡು ಹೋಗಿ ಹೋ ಅಂತ ಊರಗಳ ಬಾಯಿ ಮಾಡಿದ್ರಲ್ಲ. ಈ ಮಹಿಳೆಯರು, ನಂದ ಮಹಿಳೆಯರು, ನೀವೇ ಬೆಂಬಲಿಸಿದಂತ ಪ್ರಜ್ವಲ್ ರೇವಣ್ಣನನ್ನ ನೀವಿಲ್ಲಿ ಬಂದು ಭಾಷಣ ಮಾಡಿ ಹೇಳಿದ್ರಿ ಓಟ್ ಹಾಕ್ರಿ ಅಂತ. ಯಾರಿಗೆ ಓಟ್ ಹಾಕಂದ್ರಿ? ರೇಪಿಸ್ಟ್ಗೆ ಓಟ್ ಹಾಕಂದ್ರಿ. ನೀವು ಆ ಪ್ರಜ್ವಲ್ ರೇವಣ್ಣನನ್ನ ಬೆಂಬಲ ಮಾಡುವ ಮೂಲಕ ಯಾರ ಪರವಾಗಿ ನೀವಿದ್ದೀರಿ ಅಂತ ಸಾಬೂತು ಮಾಡಿದ್ರಿ. ರೇಪಿಸ್ಟ್ ಪರವಾಗಿ ನೀವಿದ್ದೀರಿ ಅಂತ ಸಾಬೂತು ಮಾಡಿದ್ರಿ. ಎಲ್ಲಿದ್ದೀರಿ ಶೋಭಕ್ಕ? ಎಲ್ಲಿದ್ದೀರಿ ನರೇಂದ್ರ ಮೋದಿ? ಎಲ್ಲಿದ್ದೀರಿ ಅಮಿತ್ ಶಾ? ನಮ್ಮ ಹಾಸನನ ಮಹಿಳೆಯರ ಪರವಾಗಿ ಒಂದು ಧ್ವನಿ ಎತ್ತಲಿಲ್ಲ. ಈ JDSನ ಪ್ರಜ್ವಲ್ ರೇವಣ್ಣ ಮಾಡಿದಂತ ಈ ದುಷ್ಟ ಕೆಲಸಕ್ಕೆ ನೀವು ಒಂದು ಖಂಡನೆ ಸಹಿತ ಮಾಡಿಲ್ಲ. ನೀವು ಸಹಿತ ಕಾಂಗ್ರೆಸ್, BJP, JDS ಮೂರು ಜನ ಹಾಸನದ ಜನತೆಯ ಜೀವನದ ಜೊತೆಗೆ ನೀವು ಚೆಲ್ಲಾಟ ಆಡಿದಿರಿ. ಹಾಸನಕ್ಕೆ ನೀವು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ ಅನ್ನೋದನ್ನ ಇದರಿಂದ ಸಾಬೂತಾಗ್ತದೆ ಬಂಧುಗಳೇ. ಹಂಗಾಗಿ ನಾವಿವತ್ತು ಆಗ್ರಹ ಮಾಡ್ತೀವಿ, ಎಲ್ಲಿದ್ದೀರಿ DCM, ಎಲ್ಲಿದ್ದೀರಿ CM? ಯಾಕೆ ಬಂದಿಲ್ಲ ನೀವು ಹಾಸನಕ್ಕ? ಯಾಕೆ ನೀವು ನಮ್ಮ ಮಹಿಳೆಯರ ಕಷ್ಟ ಕೇಳಿಲ್ಲ? ಯಾಕೆ ನೀವು ನ್ಯಾಯ ಕೊಡುವ ಸಲುವಾಗಿ ಕೆಲಸ ಮಾಡಿಲ್ಲ? ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಒಂದು ವಿಡಿಯೋ ಮಾಡಿ ಕಳಿಸ್ತಾನೆ. ಏನಂತ? SIT ಅವರೇ, ನಾನು ಬರ್ತಾ ಇದ್ದೀನಿ, ನೆಲಮುಡಿ ಹಾಸರಿ, ನೆಲಮುಡಿ ಹಾಸರಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ. ಅಂದ್ರೆ ಏನರ್ಥ? ನೀವು ಅರೆಸ್ಟ್ ಮಾಡಬೇಕಾದಾಗ ಅರೆಸ್ಟ್ ಮಾಡಿಲ್ಲ, ಓಡಿ ಹೋಗುವಾಗ ರೇವಣ್ಣ ಒಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿದ್ದ, ಹೋಗ್ಲಿಕ್ಕೆ ಬಿಟ್ರಿ, ಬಂದಿಲ್ಲ. ಯಾವಾಗ ಆತ ಬರ್ತಾನೋ ಅವಾಗ ನೀವು ಅರೆಸ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ನೀವು ಹೇಳ್ತೀರಿ. ನಾವು ಹೇಳ್ತೀವಿ ಹಂಗ ಆಗೋದಿಲ್ಲ ಮುಖ್ಯಮಂತ್ರಿಗಳೇ. JDS, ಕಾಂಗ್ರೆಸ್, BJP ಮೂರು ಜನ ಸೇರಿ ಇವತ್ತು ಹಾಸನದ ಜನ ಸಂಸ್ಕೃತಿ, ಹಾಸನದ ಜನತೆಯ ಬದುಕಿನ ಜೊತೆಗೆ ನೀವು ಚೆಲ್ಲಾಟ ಆಡಿದಿರಿ. ಹಾಸನದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನೀವು ಈ ಮೂರು ಪಕ್ಷಗಳ ಒಳಗಿನ ಈ ಪಾಳೆಗಾರಿ ನಂಬಿಕೆ, ಮಹಿಳಾ ವಿರೋಧಿ ನಂಬಿಕೆ ಇದೆಲ್ಲವೂ ಅದಲ್ಲ, ತಿರಸ್ಕರಿಸ್ರಿ ಇದನ್ನ. ನನಗೆ ನೊಂದ ಮಹಿಳೆಯರು ನನ್ನ ಜೊತೆಗೆ ಮಾತಾಡಿದ್ರು, ನಮ್ಮ ಜೊತೆಗೆ ನಿಂತವರು ಕೊನೆಗೂ ಜನ ಚಳವಳಿಯವರು, ಅವರು ನಮ್ಮ ಕಷ್ಟಕ್ಕೆ ಮಿಡಿದ್ರು, ಅವರು ನಮ್ಮ ಕಣ್ಣೀರು ತೊಡೆದ್ರು. ಹಾಸನದ ಜನತೆಯೇ, ಜನ ಚಳವಳಿ ಜೊತೆಗೆ ನೀವು ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಎರಡೇ ವಿಷಯ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ಒಂದನೇದಾಗಿ ಜಿಲ್ಲಾ ಆಡಳಿತ ಗಮನಕ್ಕೆ, ಯಾರಾದರೂ ನನ್ನ ಮಾತು ಕೇಳ್ತಾ ಇದ್ರೆ DCSP ಅವರು ತನಿಖೆ ಮಾಡಬೇಕು. ಈ ಪ್ರಜ್ವಲ್ ರೇವಣ್ಣ ದೇವಲಾಪುರ ಅರಣ್ಯಕ್ಕೆ ಭೇಟಿ ಆಡ್ಲಿಕ್ಕೆ ಹೋಗೋದಿಲ್ಲ, ಪ್ರಾಣಿಗಳನ್ನ ಭೇಟಿ ಆಡೋದಿಲ್ಲ, ಚಿತಾಗಳನ್ನ ಭೇಟಿ ಆಡಿಲ್ಲ, ಮೊಲಗಳನ್ನ ಭೇಟಿ ಆಡಿಲ್ಲ. ಈ ಎಲ್ಲ ಪ್ರಕರಣಗಳಿದ್ದಾವ, ಮಾದರಿ ತನಿಖೆ ತಾಕತ್ತಿದ್ರೆ ನಿಮಗೆ ಒಬ್ಬ ಪ್ರಜ್ವಲ್ ರೇವಣ್ಣನ ಪಾಳೆಗಾರಿಕೆಯನ್ನ, ಗುಂಡಾಗಿರಿಯನ್ನ, ದಾಪವನ್ನ, ತಾನು ಅಧಿಕಾರವುಳ್ಳವನು, ತಾನು ಸಂಪತ್ತುಳ್ಳವನು, ತಾನು ಭಾರಿ ದೊಡ್ಡ ಸಾಮ್ರಾಜ್ಯದ ಮನೆಯ ಮೊಮ್ಮಗ ಅಂತ ಹೇಳಿ ಇಡೀ ನಮ್ಮ ಮಹಿಳೆಯರ ಘನತೆಯ ಬದುಕಿಗೆ ಚ್ಯುತಿಯನ್ನ ತನ್ನಲ್ಲ. ಅವನು ಕೇವಲ ಮಹಿಳೆಯಲ್ಲ, ಪ್ರಾಣಿಗಳನ್ನು ಸಹಿತ ಇವತ್ತು ನಾಶ ಮಾಡಿದನ, ಮಾದರಿ ತನಿಖೆ. ಎರಡನೇ ಅಂಶ ಸಂಗಾತಿ, ಎರಡನೇ ಅಂಶ ಏನು? ರೇವಣ್ಣನ ಬಗ್ಗೆ ಬಹಳ ಜನ ಮಾತಾಡ್ತಾರ. ಹಾಸನದಲ್ಲಿ ಮೂರು ದಿನ ಗಲ್ಲಿ ಗಲ್ಲಿ ಹಳ್ಳಿ ಹಳ್ಳಿ ಓಡಾಡಿದಿ ನಾನು. ಅಸ್ಪೃಶ್ಯಾಚರಣೆ ಮಾಡಲ್ಲ ರೇವಣ್ಣ ನೀವು? ಮಾಡ್ತಾರಾ ಇಲ್ಲ? ಅಸ್ಪೃಶ್ಯಾಚರಣೆ ಮಾಡ್ತಾರಾ ಇಲ್ಲ? ಬಂಧುಗಳೇ,
ನಾನಿಲ್ಲಿ ಒಬ್ಬ ತಾಯಿಯಾಗಿನೂ ಒಬ್ಬ ಚಳುವಳಿಯ ಕಾರ್ಯಕರ್ತೆಯಾಗಿನೂ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಯಾವ ಪಾಳೆಗಾರೆ ಕೋಟಿಯಲ್ಲಿ ಈ ಅಸ್ಪೃಶ್ಯ ಆಚರಣೆ ನಡೀತದೋ ನೀವು ಧಿಕ್ಕರಿಸಿ, ಅದನ್ನ ನೀವು ಚಳುವಳಿಯನ್ನ ಕಟ್ಟಿ ಬಾವುಟ ಹಿಡಿದು ನೀವು ರಸ್ತೆಗೆ ಬನ್ನಿ ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಬಿಜೆಪಿ, ಅರೆ ವಾ ಬಿಜೆಪಿ, ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆದ್ರು. ಒಂದನೇ ಕಲ್ಲು, ಒಂದನೇ ಹಕ್ಕಿ ಯಾವುದು? ಜನರ ಮನಸ್ಸಿನಲ್ಲಿ ಈ ಮಹಿಳೆಯರ ಪ್ರಕರಣವನ್ನ ಇಟ್ಕೊಂಡು ಮನುವಾದವನ್ನ ತುಂಬಿದ್ರು. ಹಾಸನ್ ಮನೆ ಮನೆ ಜನ ಹೇಳ್ತಾರೆ ಏನ್ ಗೊತ್ತಾ, ಏ ನೀನ್ ಒಬ್ಬಳೆ ಹೊರಗೆ ಹೋಗ್ಬೇಡಮ್ಮ, ಶಾಪಿಂಗ್ ಮಾಡ್ಲಿಕ್ಕೆ ನಾನು ಬರ್ತೀನಮ್ಮ, ಗಂಡ ಹೇಳ್ತಾನ, ಏ ನೀನ್ ಅಲ್ಲಿ ಹೋಗ್ಬೇಡ, ನೀನ್ ಇಲ್ಲಿ ಹೋಗ್ಬೇಡ. ಇಡೀ ಹಾಸನ ಜಿಲ್ಲೆಯ ಮಹಿಳೆಯರನ್ನ ಮನುಸ್ಮೃತಿಯ 9ನೇ ಅಧ್ಯಾಯದಲ್ಲಿ ಕಟ್ಟಿ ಹಾಕುವ ರೀತಿಯಲ್ಲಿ ನಮ್ಮ ಜನರ ಮೈಂಡ್ ಅನ್ನ ಮಾಡಿದ್ರಿ. ಯಾವುದನ್ನೆಲ್ಲ ನಮ್ಮ ಕರ್ನಾಟಕ ಶರಣ ಸೂಫಿ ಸಂತ ಅವಧೂತ ಆರೂಢರನ್ನೆಲ್ಲ, ಹೆಣ್ಣು ಮಕ್ಕಳನ್ನ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿದ ನಾಡಿನಲ್ಲಿ ಹೆಣ್ಣನ್ನ ತಿರಸ್ಕಾರ ಮಾಡುವಂತ ಮನಸ್ಸನ್ನ ಮನುವಾದವನ್ನ ನಮ್ಮ ಜನತೆಯ ತಲೆಗೆ ಹಾಕಿದಿರಿ. ನೀವು ಹಾಕಬಹುದು, ನಾವು ಒಕ್ಕಡಲ್ಲ ಅನ್ನುವ ಮಾತನ್ನ ಈ ಬಿಜೆಪಿ ಈ ಆರ್ ಎಸ್ ಎಸ್ ನವರಿಗೆ ಹೇಳಬೇಕಾಗ್ತದೆ. ಕೊನೆ ಮಾತು, ಎರಡನೆಯ ಹಕ್ಕಿಯನ್ನ ಒಂದೇ ಕಲ್ಲಿಗೆ ಹೆಂಗ್ ಹೊಡೆದ್ರು ಅನ್ನೋದನ್ನ ಈ ದೇವೇಗೌಡರಿಗೂ ಈ ರೇವಣ್ಣಗೂ ಈ ಕುಮಾರಸ್ವಾಮಿಗೂ ಅರ್ಥ ಆಗಲ್ಲ. ಅಷ್ಟೊಂದು ಅವಿವೇಕದ ರಾಜಕಾರಣ ಅವರು ಮಾಡ್ತಾರ. ಏನು ಎರಡನೇ ಹಕ್ಕಿ ಹೊಡೆದ್ರು? ಒಂದು ಒಂದು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಅಂತ ಇತ್ತು, ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ, ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್. ಇಬ್ರು ಭೂಮಾಲಕ ಬಂಡವಾಳಶಾಹಿ ಪಕ್ಷ, ಬಿಜೆಪಿ ಅಂತೂ ಕೋಮುವಾದಿ ಪಕ್ಷ, ಫ್ಯಾಸಿಸ್ಟ್ ಪಕ್ಷ ಅದು. ಇವ್ರು ಬಿಟ್ರೆ ಅವರು, ಅವ್ರು ಬಿಟ್ರೆ ಇವರು ಅನ್ನೋದು ಮಾತ್ರ ಇರಬೇಕು ಸರ್ವಾಧಿಕಾರ. ಇನ್ನೊಂದು ಪ್ರಾದೇಶಿಕ ಪಕ್ಷ, ಜನತೆಯ ರಾಜಕಾರಣ ಇರಬಾರ್ದು ಅನ್ನುವ ಸಲುವಾಗಿ ಅವರು ಪ್ರಜ್ವಲ್ ರೇವಣ್ಣನನ್ನ ಬೆಂಬಲಿಸಿದ್ರು ಮತ್ತು ಜೆ ಡಿ ಎಸ್ ಅನ್ನ ಈ ಮೂಲಕ ನಾಶ ಮಾಡ್ಲಿಕ್ಕೆ ಹೊಂಟ್ರು, ನಾಶ ಮಾಡ್ಲಿಕ್ಕೆ ಹೊಂಟ್ರು. ನನ್ನ ಮಾತನ್ನ ಮುಗಿಸ್ತೇನೆ ಬಂಧುಗಳೇ, ನೆನ್ಪಿಟ್ಕೊಳ್ರಿ, ಹಾಸನದ ಮಹಿಳೆಯರ ಈ ಕಣ್ಣೀರ ಹನಿಯನ್ನ ತಗೊಂಡು ನಾವು ಹೊರಟಿದೀವಿ. ಈ ಕಣ್ಣೀರ ಹನಿಯನ್ನ ಈ ಬಿಸಿಲಿಗೆ ಕರಗಿಸಿ, ಬಿಸಿಲಿಗೆ ಒಣಗಿಸಿ, ಅದನ್ನೇ ನಾವು ಬಾವುಟವಾಗಿ ಮಾಡಿ, ಅದನ್ನೇ ನಾವು ಎತ್ತಿ ಹಿಡ್ಕೊಂಡು ಪುನಃ ಇಲ್ಲಿ ಬರ್ತೇವೆ ಎಲ್ಲರೂ ಒಟ್ಟಾಗಿ, ಇಡೀ ರಾಜ್ಯದ ತುಂಬಾ ಮಹಿಳೆಯರೇ. ಯಾರ ಮುಂದು ನೀವು ಗುಲಾಮರಾಗಬೇಡ್ರಿ, ಯಾರಿಗೆ ನೀವು ಬಗ್ಗಬೇಡ್ರಿ. ನಾವು ಸ್ವಾಭಿಮಾನದ ಚಳುವಳಿಯನ್ನ ಕಟ್ಟೋಣ, ಮಹಿಳಾ ಅಸ್ಮಿತೆಯ ಚಳುವಳಿಯನ್ನ ಕಟ್ಟೋಣ, ಮನುವಾದದ ವಿರುದ್ಧ ನಾವು ಎದ್ದು ನಿಲ್ಲೋಣ. ಯಾರಿಗೋ ಏನು ದೇಹ, ಅಕ್ಕಮಾದೇವಿ ಹೇಳ್ತಾಳೆ, ಸುಡಲಿ ದೇಹ ಚರ್ಮದ ಹೊದಿಕೆ ಎಲುಬಿನ ತಡಿಕೆ, ಈ ದೇಹ ನೋಡಿ ಏನ್ ಮಾಡ್ತೀವಿ ಅಣ್ಣಗಳಿರ. ಆದ್ರೆ ನಮ್ಮ ದೇಹದ ಮೇಲೆ ರಾಜಕಾರಣ ಮಾಡಿ ನಿಮ್ಮ ಸಂಪತ್ತನ್ನ ನಿಮ್ಮ ಅಧಿಕಾರವನ್ನ ಇಟ್ಕೊಳ್ಳುವ ಈ ರಾಜಕಾರಣವನ್ನ ಹೆಮ್ಮೆಟ್ಟಿಸಬೇಕಾಗ್ತದೆ. ಹಾಗಾಗಿ ಸಮಸ್ತ ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ ವಿನಂತಿಯನ್ನ ಮಾಡ್ತೇನೆ, ಸ್ವಾಭಿಮಾನದ ಚಳುವಳಿಯನ್ನ ಕಟ್ಟಣ, ಇವರ ಈ ಕುತಂತ್ರವನ್ನ ಹೆಮ್ಮೆಟ್ಟಿಸೋಣ. ಪ್ರಜ್ವಲ್ ರೇವಣ್ಣ, ರೇವಣ್ಣ ಕೂಡ್ಲೇ ಬಂಧನ ಆಗಬೇಕು. ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದಾರೋ, ವಿಡಿಯೋ ಪ್ರಸರಣ ಇನ್ನೊಂದು ಮತ್ತೊಂದು, ಅವ್ರ ಎಲ್ಲರ ಬಂಧನವೂ ಆಗ್ಬೇಕು. ನಾನು ಎಷ್ಟು ಊರು ಓಡಾಡಿದ್ದೀನಿ, ಆ ಹೆಣ್ಮಕ್ಳಿಗೆ ಹೇಳಿದ್ದೀನಿ, ಅಳಬೇಡ್ರಮ್ಮ, ಜನ್ಮ ಕೊಟ್ಟಿನಿ ಮೀಸೆ ಹೊತ್ತ ಗಂಡಸರಿಗೂ, ನಾವೇ ನಾವೇ ಸಾವಿನ ಮನೆ ಬಾಗಿಲು ಮುಟ್ಟಿ ಇವರಿಗೆ ಜನ್ಮ ಕೊಟ್ಟಿದ್ದೀವಿ, ಬೆಳೆದು ಬೆಳೆದು ಮೀಸೆ ಬಂದು ನನ್ನ ದೇಹವನ್ನೇ ಬಳಸ್ತೀವಿ ಅಂತ ಹೇಳಿದ್ರೆ ಬಳೆ ಹಿಂದಕ್ಕೆ ಮಾಡಿ ಕಪಾಳಕ್ಕೆ ಬಿಟ್ಟು ಜನರಾಜಕಾರಣ ಮಾಡಲಿಕ್ಕೆ ಬಾವುಟ ಎತ್ತುವಂತ ಶಕ್ತಿ ಈ ತಾಯಿಯಂದಿರಿಗಿದೆ, ಹಾಸನದ ತಾಯಿಯಂದಿರೆ. ಯಾರ ಮುಂದೆ ಸಲಾಂ ಹೊಡಿಬೇಡಿ, ಬರಣ ಬೀದಿಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕೋರ್ಟಿನ ಎರಡು ಕೋರ್ಟ್ ಇದೆ ನಮಗೆ, ಆ ಕೋರ್ಟ್ ಜನತಾ ನ್ಯಾಯಾಲಯದಲ್ಲಿ ನಾವು ಗೆಲ್ತೀವಿ. ನಿಮ್ಮ ನ್ಯಾಯಾಲಯದಲ್ಲಿ ಏನೇನಾಗ್ತದೋ ನೋಡೋಣ. ಸಾಕ್ಷಿ ಕೇಳ್ತೀವಿ, ಉದ್ದುದ್ದ ಕೈ ಇದ್ದವ್ರು ಏನೇನೋ ಮಾಡ್ತಾರೆ, ಏನೇನೋ ನಡ್ಸ್ಕೊಂಡು ಹೋಗ್ತಾರೆ, ಏನೆಲ್ಲ ನಡಿಬಹುದು. ಆದ್ರೆ ನಮಗೆ ಎರಡು ಕೋರ್ಟ್ಗಳಿದಾವೆ, ಜನತಾ ನ್ಯಾಯಾಲಯ ನಮ್ಮ ಮುಖ್ಯ ಕೋರ್ಟ್. ಇವತ್ತಿನ ಇದು ಜನತಾ ನ್ಯಾಯಾಲಯ. ಎಲ್ಲಿದ್ದೀರಿ ಪ್ರಜ್ವಲ್ ರೇವಣ್ಣ, ರೇವಣ್ಣ ನಮ್ಮ ದೇವೇಗೌಡ ಅವರು ಇವರು? ಹಾಸನ ಜನತೆಗೆ ಇಷ್ಟು ದಿನ ನಿಮ್ಮ ಭದ್ರ ಪಾಳೆಗಾರಿ ಕೋಟೆಯಲ್ಲಿ ನುಂಗಿ ನೊಣದಿದ್ದು ಸಾಕು, ಇನ್ನು ಮುಂದೆ ನ್ಯಾಯದ ಬಾಗಿಲನ್ನ ನಾವು ತೆರಿತೀವಿ ಅನ್ನೋ ಮಾತನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎನ್ಕಲ ಚಿಂತಾಬಾದ್. This video presented by Peace Islamic International School Branch, Hagraga Road and Misbah Nagar, Gulbarga. Students getting education for both the worlds. Best academic English education. Diploma in Arabic. 2024 admission started. Contact and visit school for more details.